ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ಮಳವಳ್ಳಿ ಪಟ್ಟಣ, ತಮ್ಮಡಹಳ್ಳಿ, ಮಾರೇಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಜನತೆಗೆ ಸಿಡಿ ಹಬ್ಬದ ಶುಭಾಶಯಗಳು. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಧರ್ಮದ ಸಂಸ್ಕೃತಿನೇ ಹಾಗೆ. ಇಲ್ಲಿ ಯಾರೋ ಮೇಲು ಯಾರೋ ಕೀಳಲ್ಲ. ಹಿಂದಿನ ನಮ್ಮ ಸಂಪ್ರದಾಯಗಳು, ಹಬ್ಬ ಹರಿದಿನಗಳೇ ಅದಕ್ಕೆ ಸಾಕ್ಷಿ. ಅಂದರೆ ನಮ್ಮಲ್ಲಿ ಒಂದು ಹಬ್ಬ ನಡೆಯಬೇಕಾದರೆ ಅದು ಕೇವಲ ಒಂದು ಜಾತಿ ವರ್ಗಕ್ಕೆ ಸೀಮಿತವಾಗಿರಲಿಲ್ಲ. ಆ ಪ್ರದೇಶದ ಪ್ರತಿ ಜಾತಿ ಉಪಜಾತಿಯವನ ಪಾತ್ರವು ಪ್ರಮುಖವಾಗಿರುತ್ತಿತ್ತು. ಒಂದು ಜಾತಿಯವರು ಬರದಿದ್ದರೂ ಹಬ್ಬವೇ ನಡೀತಾ ಇರಲಿಲ್ಲ ಅನ್ನುವಂಥದ್ದು ಗಮನಾರ್ಹ ವಿಷಯ. ಅದಕ್ಕೆ ಸಾಕ್ಷಿ ಮಳವಳ್ಳಿಯ ಪ್ರಸಿದ್ಧ ಪುರಾತನ ಸಿಡಿ ಹಬ್ಬ. ಶುಕ್ರವಾರ ಆರಂಭವಾದ ಈ ಸಿಡಿ ಹಬ್ಬ ವಿಜೃಂಭಣೆಯಿಂದ ನಡೆಯುತ್ತಿದೆ. ಪಟ್ಟಣದಲ್ಲಿ ಗಂಗಾ ಮತಸ್ಥರು ಅಧಿಕ ಸಂಖ್ಯೆಯಲ್ಲಿದ್ದು ನಂತರದ ಸ್ಥಾನದಲ್ಲಿ ಒಕ್ಕಲಿಗರಿದ್ದಾರೆ. ಆದರೆ ಇವರಿಬ್ಬರಿಲ್ಲದಿದ್ದರೆ ಹಬ್ಬವೇ ನಡೆಯಲ್ಲ ಅನ್ನುವಂಥದ್ದಂತೂ ವಿಶೇಷವಾದಂಥ ಮಾತು. ಕೇವಲ 4-5 ಕುಟುಂಬ ಇರುವ ಬಣಜಿಗ ಶೆಟ್ಟರು ಕೂಡ ಅತ್ಯಂತ ಪ್ರಮುಖ. ಜೊತೆಗೆ ಅವರದೇ ಪ್ರಥಮ ಪೂಜೆ ಎಂಬುದು ಗಮನಾರ್ಹ. ಇವರಲ್ಲದೆ ಹಿಂದುಳಿದ ಜಾತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹೀಗೆ ಪ್ರತಿಯೊಬ್ಬರ ಪಾತ್ರವೂ ಇಲ್ಲಿ ಪ್ರಮುಖ. ಇತಿಹಾಸವುಳ್ಳ ಪಟ್ಲದಮ್ಮನ ಹಾಗೂ ಗಂಡನ ಮರಮ್ಮನ ಸಿಡಿ ಹಬ್ಬ ಸುಮಾರು ನೂರಾರು ವರ್ಷಗಳಿಂದ ಹಿಂದಿನಿಂದ ರಾಮದೇವತೆ ಹಬ್ಬನ ಯಾವ ರೀತಿ ಆಚರಿಸಬೇಕು ಆ ರೀತಿ ಈ ವರ್ಷ ಕೊರೋನಾದ ಒಂದು ಸ್ವಲ್ಪ ನಮ್ಗೆ ಅಡಚಣೆ ಇತ್ತು. ಆದರೂ ಕೆಲವು ಅಧಿಕಾರಿಗಳು ನಮಗೆ ಸರಳವಾಗಿ ಕಡಿಮೆ ಜನಾಂಗ ಸೇರಿ ಹಬ್ಬ ಆಚರಿಸ್ಕೊಳ್ಳಿ ಅಂತ ಅನುವು ಮಾಡಿಕೊಟ್ರು. ಆ ಒಂದು ಕಾರಣದಿಂದ ನಾವು ಈ ದಿನ 11 ಮತ್ತು 12 ಪಟ್ಲದಮ್ಮ ಹಬ್ಬ ಸಿಡಿ ಹಬ್ಬ ಆಚರಣೆ ಮಾಡ್ತಿದ್ದೀವಿ. ಹಾಗೆ ಇದರ ಸಂಪ್ರದಾಯ ಏನಂದ್ರೆ ಮಳವಳ್ಳಿಲಿ ಕೆಲವು ಪ್ರಮುಖ ಜನಾಂಗದ ಒಂದು ಎಲ್ಲಾ ಒಂದು ಬಾಂಧವ್ಯದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಈ ಹಬ್ಬಕ್ಕೆ ಕೆಲವು ಕಟ್ಟುಪಾಡುಗಳಿವೆ. ಇಂತಿಂಥವರೇ ಇಂಥ ಕಾರ್ಯಕ್ರಮ ಮಾಡಬೇಕು ಹಬ್ಬದ ಅಂತೇಳಿ ಕಟ್ಟುಪಾಡಿವೆ. ಮೊಟ್ಟ ಮೊದಲನೇದಾಗಿ ಈ ಕೋಟೆ ಬೀದಿಲಿ ಸಿಡಿ ಮರ ತಂದು ಈ ಕೋಟೆ ಜನಾಂಗದವರೇ ಅದನ್ನ ಕಟ್ಟಿ ಅದನ್ನ ಮೆರವಣಿಗೆ ಎಲ್ಲ ಮಾಡಬೇಕು. ಅದೇ ರೀತಿ ಗಂಗಾಮತ ಬೀದಿಯವರು ಆ ದೇವಸ್ಥಾನದ ಉಸ್ತುವಾರಿ ಮತ್ತೆ ಪೂಜೆ ಕಾರ್ಯಕ್ರಮಗಳೆಲ್ಲ ಅವ್ರು ಮಾಡ್ತಾರೆ. ಅದೇ ರೀತಿ ಸಿದ್ಧಾರ್ಥ ನಗರದವರು ಈ ಹಗ್ಗಗಳನ್ನ ಇದಕ್ಕೆ ಎಷ್ಟು ಬೇಕೋ ಅಷ್ಟಾಗೆಲ್ಲ ಸಿದ್ಧಾರ್ಥ ನಗರದವರೇ ತಂದ್ಕೊಡ್ಬೇಕು. ಅದೇ ರೀತಿ ಕೆಲವು ಪಟೇಲರು ಚಿನ್ನೇಗೌಡರು ಅನುಮತಿಯಿಂದ ಯಜಮಾನಿ ವೀರೇಗೌಡರ ಅನುಮತಿಯಿಂದ ಅವ್ರು ಏನ್ ಹೇಳ್ತಾರೆ ಆ ರೀತಿ ಕಾರ್ಯಕ್ರಮವನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಕಾಲ ಸುಮಾರು 100 ವರ್ಷಗಳ ಇತಿಹಾಸದಿಂದನೂ ಮಾಡ್ತಾ ಇದ್ದೀವಿ. ಅದೇ ರೀತಿ ಸಿಡಿ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಹಿಂದೆ ಎಲ್ಲೋಗ್ತಿತ್ತು ಆ ರೀತಿನ ಮಾಡಿ ಅದೇ ರೀತಿ ಕೊಂಡ ಉತ್ಸವ ಕಟೆಗಳು ಮತ್ತೆ ಪೂಜೆ ಕಾರ್ಯಕ್ರಮ ಎಲ್ಲಾನೆ ಬಹಳ ಇದ್ರು. ಸಿಡಿ ಹಬ್ಬವನ್ನು ಸಾವಿರಾರು ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ಹಿರಿಯರು ಹೇಳುತ್ತಾರೆ. ಆದರೆ 300 ವರ್ಷಗಳಿಂದ ಆಚರಿಸುತ್ತಿರುವ ಬಗ್ಗೆ ದಾಖಲೆಗಳು ಸಿಗುತ್ತವೆ. ಇತಿಹಾಸಕಾರರ ಪ್ರಕಾರ ಮಳವಳ್ಳಿ ಪಟ್ಟಣ 2,500 ವರ್ಷಗಳ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದೆ. ಮೊದಲಿಗೆ ಮಠಪಟ್ಟಿ, ನಂತರ ಮಲ್ಲಿಗೆಹಳ್ಳಿ, ಸದ್ಯಕ್ಕೆ ಮಳವಳ್ಳಿ ಎಂದಾಗಿದೆ. 4 ಜಾತಿಗಳಿಗೆ ಸಿಡಿ ಹಬ್ಬದ ಸಿದ್ಧತೆಗಳ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದ್ದು ಚಾಪ ಕಾಗದದಲ್ಲಿ ಬರೆದಿಡಲಾಗಿದೆ. ಅದರ ಪ್ರಕಾರವೇ ಇಂದಿಗೂ ಹಬ್ಬ ನಡೆಯುತ್ತಾ ಬಂದಿದೆ. Thank you.
ಸಿ ಡಿ ಹಬ್ಬಕ್ಕೆ ತನ್ನದೇ ಆದಂತ ವೈಶಿಷ್ಟ್ಯವನ್ನು ಹೊಂದಿದೆ. ಎರಡು ಶತಮಾನಗಳಿಂದ ಈ ಸಿ ಡಿ ಹಬ್ಬ ಆಚರಣೆಯಲ್ಲಿ ಚಾಲ್ತಿಯಲ್ಲಿದೆ. ಈ ಇದು ಪ್ರಮುಖವಾಗಿ ನಾಲ್ಕು ಕೋಮುಗಳು ಈ ಹಬ್ಬವನ್ನು ನಿರ್ವಹಣೆ ಮಾಡ್ತಾರೆ. ಆ ನಿರ್ವಹಣೆ ಇಂತಿಂತ ಜವಾಬ್ದಾರಿಯನ್ನು ಇವರೇ ಮಾಡಬೇಕು ಅಂತೇಳಿ ಒಂದು ಕಟ್ಟುನಿಟ್ಟಿನ ಒಂದು ಲಿಖಿತವಾದಂಥ ಒಂದು ನಿಯಮಗಳನ್ನು ನಮ್ಮ ಪೂರ್ವಿಕರು ಆಚರಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಈ ಪೂಜಾ ಕೈಂಕರ್ಯವನ್ನು ನಮ್ಮ ಗಂಗಾಮತಸ್ತ್ರ ಅವರು ವಹಿಸ್ಕೋತಾರೆ. ಮತ್ತು ತೇರು ಕಟ್ಟೋದು ಮತ್ತು ಅದರ ನಿರ್ವಹಣೆ ಹಾಗೂ ಜವಾಬ್ದಾರಿಯನ್ನು ಅದರ ಸಂಪೂರ್ಣವಾದ ಜವಾಬ್ದಾರಿಯನ್ನು ಪೇಟೆಯ ಒಕ್ಕಲುಗೇರಿಯವರು, ಕೋಟೆಯ ಕುರುಬರು ಮತ್ತು ಒಕ್ಕಲಿಗರು ನಿರ್ವಹಿಸ್ತಾರೆ. ನಂತರ ಈ ಒಂದು ಸಿಡಿ ಹಬ್ಬದ ತೇರಿಗೆ ಅಂದರೆ ಸಿಡಿ ಕಟ್ಟಲು ಅದಕ್ಕೆ ಹಗ್ಗವನ್ನು ಹಗ್ಗ ಉರ್ಜಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ಪಾಲಿಗೆ ಬಂದಿರ್ತದೆ. ಆ ಪಾಲಿಗೆ ಬಂದಿರತಕ್ಕಂಥ ನಾವು ನಮ್ಮ ಪೂರ್ವಿಕರ ಕಾಲದಿಂದನೂ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ಬಾರಿಯೂ ಸಹ ಇಂದು ಬೆಳಗ್ಗೆ ನಾವು ಅದನ್ನು ಆ ಹಗ್ಗವನ್ನು ತಗೊಂಡು ಹೋಗಿ ನಾಡಗೌಡರ ಮನೆ ಮುಂದೆ ಅಲ್ಲಿ ಇಟ್ಟಂಥ ಸಿಡಿ ಕಟ್ಟುವಂಥ ಜಾಗದಲ್ಲಿ ಅವರಿಗೆ ಸಮರ್ಪಿಸಿ ನಂತರ ವಾಪಸ್ಸು ನಾವು ನಮ್ಮ ಇದಕ್ಕೆ ಬಂದಿದ್ದೀವಿ. ಇದು ಇದರ ನಂತರ ಇದು ಈ ಸಿಡಿ ಹಬ್ಬ 15 ದಿನಗಳ ಮುಂಚಿತವಾಗಿ ಒಂದು ನಮ್ಮದೇ ಕೋಮಿನವರಾದ ಅವರು ಅದನ್ನು ಎಲ್ಲ ಜನಾಂಗದ ಬೀದಿಯಲ್ಲಿ ಹೋಗಿ ಸಾರ್ತಾರೆ. ಮೊದಲಿಗೆ ಈ ಸಿಡಿ ಹಬ್ಬದ 15 ದಿನಗಳ ಮುಂಚಿತವಾಗಿ ಸಾರೋದ್ರಿಂದ ಆ ಒಂದು ಗಂಡಿನ ಮಾರಮ್ಮನ ಹಬ್ಬ ನಂತರ ಅದರ 3 ದಿನಗಳ ನಂತರ ಸಿಡಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಜನ ಗಂಡಿನ ಮಾರಮ್ಮನ ಹಬ್ಬದ ನಂತರ ಈ ಸಿಡಿ ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಕೋಮು ಸೌಹಾರ್ದತೆಯನ್ನು ಇದುವರೆಗೆ ನಾವು ತುಂಬ ಶಾಂತಿಯುತವಾಗಿ ಕೋಮು ಸೌಹಾರ್ದತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ಇದರಿಂದ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗಲಾಟೆ ಗೊಂದಲಗಳು ಇದುವರೆಗೂ ಸಹ ಆಗಿಲ್ಲ. ಈ ನಮ್ಮ ಒಂದು ವೈಶಿಷ್ಟ್ಯ ಏನಂತಂದರೆ ಕಳೆದ ಬಾರಿ ಒಂದು 6 ವರ್ಷದ ಹಿಂದೆ ನಮ್ಮಲ್ಲೇ ಆದಂಥ ಗೊಂದಲದಿಂದಾಗಿ ಅದು ಸ್ವಲ್ಪ ಏರ್ಪೇರಾಗಿ ಸ್ವಲ್ಪ ಕಸಿಬಿಸಿ ಆಗಿತ್ತು. ಕಾರಣ ನಮಗೆ ಗೊತ್ತಿರಲಿಲ್ಲ. ನಮ್ಮ ಯಾಕೆಂದರೆ ನಮ್ಮ ಸಿದ್ಧಾರ್ಥನಗರದ ಘಟ್ಟ ಬಹಳ ವೈಭವದಿಂದ ಹೋಗುತ್ತೆ, ನಮ್ಮದೇ ಮೊದಲನೇ ಘಟ್ಟ ಅಂತ ನಾವು ತಿಳ್ಕೊಂಡಿದ್ವು. ಆದರೆ ಒಂದು 6 ವರ್ಷದ ಹಿಂದೆ ಇದು ಕಾನೂನು ರೀತಿಯ ಪೇಟೆ ಒಕ್ಕಲಗೇರಿ ಅವ್ರದ್ದು ಮೊದಲು, ನಂತರ ನಮ್ಮದು ಅಂತ ಆಮೇಲೆ ಗೊತ್ತಾಯಿತು. ಅದರಿಂದ ಅವರ ತದನಂತರ ಅದನ್ನು ಸಂಪೂರ್ಣವಾಗಿ ಅದೇ ರೀತಿ ಚಾಚು ತಪ್ಪದೆ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಈ ಮಳವಳ್ಳಿ ತಾಲೂಕಿನಲ್ಲಿ ನಮ್ಮ ಸಿದ್ಧಾರ್ಥನಗರದ ಘಟ್ಟ ಒಂದು ವೈಶಿಷ್ಟ್ಯಪೂರ್ಣವಾಗಿ ಆಚರಣೆ ಮಾಡ್ಕೊಬಂದು ಅಲ್ಲಿ ನಮ್ಮ ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಒಂದು ವೈಭವವನ್ನು ಬಹಳ ಎಲ್ಲ ಕರ್ನಾಟಕ ರಾಜ್ಯದಿಂದ ಹೊರಗಡೆ ಇರತಕ್ಕಂಥ ಎಲ್ಲ ಜನ ಸಹ ಮೆಚ್ಚಿಕೊಂಡಿದ್ದಾರೆ. ಅದೇ ರೀತಿ ಈ ಬಾರಿ ಕೋವಿಡ್ ಇರೋದ್ರಿಂದ ಬಹಳ ಸಾಂಕೇತಿಕವಾಗಿ ಈ ಒಂದು ಆಚರಣೆ ನಡೆಸ್ಕೊಂಡು ಬರ್ತಾ ಇದೀವಿ. ನಮಸ್ಕಾರ. ಸಿಡಿಮರ, ಕುಳ್ಳಣ್ಣ ಪ್ರತಿಮೆ, ಪಟ್ಟಲದಮ್ಮ ದೇವತಾ ಕಾರ್ಯಗಳನ್ನು ಗಂಗಾ ಮತಸ್ಥರು ನಿರ್ವಹಿಸಬೇಕು. ಸಿಡಿ ತೇರಿನ ಅಲಂಕಾರ, ತೇರನ್ನು ಮಳವಳ್ಳಿ ಪಟ್ಟಣದ ನಿಗದಿಪಡಿಸಿದ ರಸ್ತೆಗಳಲ್ಲಿ ಎಳೆದುಕೊಂಡು ಹೋಗುವ ಜವಾಬ್ದಾರಿಯನ್ನು ಒಕ್ಕಲಿಗ ಸಮುದಾಯಕ್ಕೆ ಸಿಡಿ ತೇರನ್ನು ಎಳೆಯುವ ಅಗ್ಗವನ್ನು ಸಿದ್ಧಪಡಿಸಿ ತಂದುಕೊಡುವ ಜವಾಬ್ದಾರಿ ಹಿಂದುಳಿದ ವರ್ಗಕ್ಕೆ ಮೀಸಲಾಗಿದೆ. ಈ ಹಬ್ಬದ ಅಧಿದೇವತೆ ಪಟ್ಟಲದಮ್ಮನಿಗೆ ಮೊದಲ ಪೂಜೆಯನ್ನು ಎಲೆಬಣಜಿಗ ಸಮುದಾಯದ ಮಂಚಟ್ಟಯ್ಯ ಕುಟುಂಬ ಮಾಡುತ್ತದೆ. ಹಬ್ಬದ ಕೊಂಡಕ್ಕೆ ಹರಕೆ ಕಟ್ಟಿಕೊಂಡ ಅಕ್ಕಪಕ್ಕದ ಗ್ರಾಮಸ್ಥರು ಎತ್ತುಗಳ ಮೂಲಕ ಸೌದೆ ತರುವ ಮೂಲಕ ಚಾಲನೆ ನೀಡುತ್ತಾರೆ. ನಂತರ ಎಲ್ಲ ಕೋಮಿನವರು ತಂಬಿಟ್ಟಿನ ಹಾರತಿ ಮಡೆ ತೆಗೆದುಕೊಂಡು ಹೋಗಿ ಪೂಜೆ ಮಾಡುತ್ತಾರೆ. ಮಾಡ
ಪ್ರತಿ ವರ್ಷ ಇಸಿರಿ ಹಬ್ಬ ವಜ್ರಮಣೆಯಿಂದ ಎಲ್ಲಾ ನಾಲ್ಕು ಜನಾಂಗದವರು ಎಲ್ಲಾ ಜನಾಂಗ ಇಲ್ಲಿ ಎಲ್ಲಾ ಜನಾಂಗದವರು ಸೇರಿ ಮಾಡ್ತೀವಿ. ಮೊದಲನೇದು ಈ ಸಿಡಿ ಹಬ್ಬಕ್ಕೆ ತೇರಿಗೆ ಹಗ್ಗ ಕೊಡೋರು ಸಿದ್ಧಾರ್ಥ ನಗರದವರು, ಹಾಗೂ ಎರಡನೇವರು ಚಿನ್ನೇಗೌಡರು ಮನೆ ಹತ್ರ ಅದಕ್ಕೆ ಹಗ್ಗ ತಕೊಂಡು ಕಟ್ಕೊಂಡು ಅಲ್ಲಿಂದ ಹೊರಟಿ ಇಲ್ಲಿ ಬ್ರಾಹ್ಮಣರ ಬೀದಿ ನೋಡ್ಕೊಂಡು ಬ್ರಾಹ್ಮಣರಿಗೆ ಸಾನ್ಭೋಗರ ಬೀದಿ ನೋಡ್ಕೊಂಡು ಎಲ್ಲ ಬೀದಿ ಮಾಡ್ತಾ ಹೆಚ್ಚಿಗೆ ಇಲ್ಲಿಂದ ಗಂಗಾ ಮತಸ್ಥರ ಬೀದಿಯಿಂದ ಕುಳ್ಳೆಯನ್ನು ಕರ್ಕೊಬಂದು ತಗೊಬಂದು ಅಲ್ಲಿಗೆ ಪೂಜೆ ಮಾಡ್ಕೊಂಡು ಘಟಾಬಾಯಿ ಬೀಗ ಸಮೇತ ತಗೊಂಡೋಗಿ ಅಲ್ಲಿ ಕುಳ್ಳೆರೇನು ಕಟ್ತೀವಿ. ಅಲ್ಲಿಂದ ಪ್ರಮುಖ ಬೀದಿಗಳಲ್ಲಿ ಹೋಗಿ ಎಲ್ಲ ಬೀದಿನ ಸುತ್ಕೊಂಡು ಬಂದು ಪಳ್ಳದ ಮುಂದೆ ದೇವಸ್ಥಾನದ ಹತ್ರ ತಿರುನೆಸಿಡಿ ಅಂತ ಮೂರು ಸುತ್ತ ತಿರುಗುತ್ತೆ. ಫಸ್ಟ್ ಬೀದಿ ಬ್ರಾಹ್ಮಣರ ಬೀದಿ, ಎರಡನೇದು ರಾಜ ಬೀದಿಗಳು, ಮೂರನೇದು ಪೇಟೆ ಒಕ್ಲಿಗೇರಿ. ಪೇಟೆ ಒಕ್ಲಿಗೇರಿಗಳಲ್ಲಿ ಹೋಗಿ ಅಲ್ಲಿ ಮೂರು ಸುತ್ತ ತಿರುಗಿ ಗಂಗಾಮಾತ ಬೀದಿಗೆ ಬರುತ್ತೆ. ಗಂಗಾಮಾತ ಬೀದಿಲಿ ಬಂದು ಪ್ರಮುಖವಾಗಿ ಅಲ್ಲಿಂದ ಗಂಗಾಮತಸ್ರು ಎಲ್ಲ ವಿಜೃಂಭಣೆಯಿಂದ ಮಾಡ್ಕೊಬಂದು ಇಲ್ಲಿಂದ ಪಳ್ಳದ ಮುಂದೆ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಕೊಂಡವನ್ನು ಆಯ್ದು ಕೊಂಡ ಎಲ್ಲ ಆದ ನಂತರ ಅಲ್ಲಿಂದ ತಮ್ಮ ತಮ್ಮ ಊರುಗಳಿಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ಎಲ್ಲ ಜನಾಂಗದವರು ಸೇರಿ ಮಾಡಿ ಅಜೃಂಭಣೆಯಿಂದ ಇದನ್ನು ಮುನ್ನೂರು ವರ್ಷಗಳಿಂದ ಮಾಡ್ಕೊಬಂದು ನಾವು ಕಣ್ಮಟ್ಟಿಗೆ ಮೂರು ತಲೆ ನಮ್ಮ ತಾತ ನಮ್ಮ ತಂದೆ ನಾವು ಈಗ ನೋಡಿದ ಮಟ್ಟಿಗೆ ವಿಜೃಂಭಣೆ ಪ್ರತಿ ವರ್ಷ ತಪ್ಪಿಸ್ತೇನೆ ನಾವು ಇದನ್ನ ನೆಡ್ಸ್ಕೊಂಡು ಸಿಡಿ ಅಮ್ಮನ ಬರ್ತಾ ಇದ್ದೀವಿ. ತಡರಾತ್ರಿ ಒಂದು ಗಂಟೆಗೆ ಗಂಗಾ ಮತಸ್ಥರ ದೇವರಹಟ್ಟಿಯಲ್ಲಿ ಇರುವ ಕುಳ್ಳಣ್ಣನನ್ನು ಬಾಯಿ ಬೀಗ ಧರಿಸಿಕೊಂಡ ಹೆಣ್ಣು ಮಕ್ಕಳ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಿ ಬ್ರಾಹ್ಮಣ ಕೋಟೆ ಬೀದಿಯಲ್ಲಿನ ಹಳೆ ತಾಲೂಕು ಕಚೇರಿಯ ಆವರಣದಲ್ಲಿ ಪ್ರತಿಮೆ ಇಡಲಾಗುತ್ತದೆ. ಅಲ್ಲಿಗೆ ನಾಡಗೌಡರ ಮನೆ ಬಳಿ ಸಿದ್ಧವಾದ ಸಿಡಿತೇರನ್ನು ಎಳೆತಂದು ಕುಳ್ಳಣ್ಣನ ಪ್ರತಿಮೆಯನ್ನು ಕಟ್ಟಿ ಮೆರವಣಿಗೆ ಆರಂಭಿಸಲಾಗುತ್ತದೆ. ಮಳವಳ್ಳಿ ಪಟ್ಟಣದ ಮೈಸೂರು ರಸ್ತೆ ಮೂಲಕ ಒಕ್ಕಲಿಗರ ಬೀದಿ, ಗಂಗಾ ಮತಸ್ಥರ ಬೀದಿ, ಮದೂರು ರಸ್ತೆ, ದೊಡ್ಡಕೆರೆ ಸುಲ್ತಾನ ರಸ್ತೆ ಮೂಲಕ ಪಟ್ಟಲದಮ್ಮ ದೇವಸ್ಥಾನದ ಬಳಿಗೆ ತಲುಪುತ್ತದೆ. ರಸ್ತೆಯುದ್ದಕ್ಕೂ ಜನತೆ ಕುರಿ ಮೇಕೆಗಳನ್ನು ಬಲಿಕೊಟ್ಟು ಪೂಜೆ ಸಲ್ಲಿಸುತ್ತಾರೆ. Thank you.
ನಂತರ ಕೊಂಡ ನಡೆಯುತ್ತದೆ. ಗಂಗಾ ಮತಸ್ಥ ಸಮುದಾಯದ ಹಲವರು ಕೊಂಡ ಆಯುತ್ತಾರೆ. ಬಳಿಕ ಮಾಂಸದ ಅಡುಗೆ ಸಿದ್ಧಪಡಿಸಿ ನೆಂಟರಿಸ್ತರು ಬಂದು ಬಳಗದವರಿಗೆ ಉಣಬಡಿಸುತ್ತಾರೆ. ಸಿಡಿಹಬ್ಬ ಪ್ರತಿ ವರ್ಷ ಶುಕ್ರವಾರ ಹಾಗೂ ಶನಿವಾರ ನಡೆಯುತ್ತದೆ. ಸೂತಕ ಮೊದಲಾದ ಕಾರಣಗಳಿಂದ ಹಬ್ಬ ಮಾಡಲಾಗದವರು ಅದರ ಮುಂದಿನ ವಾರ ಮರುಹಬ್ಬ ಮಾಡುವುದು ವಾಡಿಕೆ. ಈ ಮೊದಲು ಸಿಡಿ ಮರಕ್ಕೆ ಮನುಷ್ಯರನ್ನೇ ಕಟ್ಟಲಾಗುತ್ತಿತ್ತು. ಮಳವಳ್ಳಿಯಲ್ಲಿ ಕುಳ್ಳಣ್ಣ ಎಂಬುವರನ್ನು ಕಟ್ಟಲಾಗುತ್ತಿತ್ತು. ಅವರು ಮರದಿಂದ ಬಿದ್ದು ಮೃತಪಟ್ಟ ಹಿನ್ನೆಲೆಯಲ್ಲಿ ಮನುಷ್ಯರನ್ನು ಕಟ್ಟುವ ಬದಲಿಗೆ ಪ್ರತಿಮೆಯನ್ನು ಮಾಡಿ ಅದನ್ನು ಕಟ್ಟಲು ನಿರ್ಧರಿಸಿ ಆ ಪ್ರತಿಮೆಗೆ ಕುಳ್ಳಣ್ಣ ಎಂದು ಹೆಸರಿಡಲಾಗಿದೆ. ಕಟ್ಟಿದ ಹಿಂದೆ ಮನುಷ್ಯರು ಕಟ್ತಾ ಇದ್ರು, ಈಗ ಏನೋ ಒಂದು ಎಡವಟ್ಟಾಗಿ ಆ ಮನುಷ್ಯ ತೀರೋದ ಕಾರಣ ಅಂತ ಅವನ ಹೆಸರನ್ನೇ ಈ ಗೊಂಬೆಗೆ ಕುಳ್ಳೆಯ ಅಂತ ಇಟ್ಟು ಅದನ್ನು ಅಲ್ಲಿಗೆ ಮೇಲಕ್ಕೆ ಕಟ್ಟಿ ಸಿಡಿ ಮರವನ್ನು ಒರೆಸಿಕೊಂಡು ಬಂದು ತಾಯಿ ವಿಜೃಂಭಣೆಯಿಂದ ಸಿಡಿ ಹಬ್ಬವನ್ನು ಮಾಡಿಕೊಂಡು ನಾವು 11, 12, 13 ದಿನಗಳ ಕಾಲ ಈ ಹಬ್ಬನ ವಿಜರಣೆಯಿಂದ ಮಾಡುತ್ತೇವೆ.